ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಊಟಿ ರೋಡಿಂದ ಬರುವಂತಹ ಸಬ್ ರಸ್ತೆ. ಇದು ಈ ರಸ್ತೆ ಬಂದು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲಿಂದ ಬರುವಂತಹ ರಸ್ತೆ. ಜಸ್ಟ್ ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಈ ನಾಲೆ ಇದೆಯಲ್ಲ, ಇನ್ನೇನು ಸ್ವಲ್ಪ ದಿನ ನೀರು ಬಿಡ್ತಾರೆ. ಈ ನಾಲೆಯಿಂದ ಈ ಕಟ್ಟೆ ತನಕ ಇದು ರಸ್ತೆ. ಇದು ಅಲ್ಲಿ ವೆಹಿಕಲ್ ಬರ್ತಾ ಇದೆಯಲ್ಲ, ಅದು ಮೇನ್ ರಸ್ತೆ. ಇದು ಈ ಮೇನ್ ರಸ್ತೆಯಿಂದ ಈ ಮಾರಾಟಕ್ಕೆ ಇರುವಂಥ ಪ್ರಾಪರ್ಟಿ ಎರಡನೇ ಲ್ಯಾಂಡ್ ಇದು. ಇದಕ್ಕೆ ಇದೇ ರಸ್ತೆ. ಇದು ಇದಕ್ಕೆ ಒಂದು ಎಂಟ್ರಿ ಬಂದು ಇಲ್ಲಿ ಒಂದು ಡಕ್ಕ ಕೊಡ್ತಾರೆ ಅವರು. ಸೊ ಈ ಕಡೆಯಿಂದ ಈ ಕಡೆ ಬರಲಿಕ್ಕೆ ಇಲ್ಲಿ ಸ್ಮಾಲ್ ಬ್ರಿಡ್ಜ್ ಥರ ಮಾಡ್ತಾರೆ. ಸೊ ಪ್ರಾಪರ್ಟಿ ಬಂದು ಏನು ಕಲ್ಟಿವೇಷನ್ ಮಾಡಿದಾರಲ್ಲ ರೆಡ್ ಸಾಯ್ಲು, ಇದು 1 ಎಕರೆ ಮಾತ್ರ. ಇದು ಈಸ್ಟ್ ಫೇಸಿಂಗಲ್ಲಿ ಬರುವಂತಹ ಒಂದು ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿಯಲ್ಲಿ ಒಂದು ಬೋರ್ವೆಲ್ ಸಹ ಇದೆ. ಇದು ಏನು ಗದ್ದೆ ಇದೆಯಲ್ಲ, ಇದು ಇದು ಬಂದು ಗ್ರಾಮ ಠಾಣೆಗೆ ಸೇರಿರುವಂತಹ ಜಾಗ. ಇದು ಇದಕ್ಕೆ ಯಾವುದೇ ರೀತಿ ಆರ್ ಟಿ ಸಿಗಳು ಏನಿಲ್ಲ. ಇದು ಬಂದು ಈ ಲ್ಯಾಂಡ್ಗೆ ಅಟ್ಯಾಚ್ ಆಗಿರುವಂತಹ ಈ ಒಂದು ಜಾಗ ಇದೆಯಲ್ಲ, ಇದು ಬಂದು ಗ್ರಾಮ ಠಾಣೆಗೆ ಸೇರಿರುವಂಥ ಜಾಗ ಇದು. ಸೊ ಹಿಂಗೆ ಉಳುವೆ ಮಾಡ್ಕೊಂಡು ಜೀವನ ಮಾಡಿಕೊಂಡು ಇದ್ದಾರೆ ಪಕ್ಕದಲ್ಲಿ. ಬಟ್ ಇದು ಮಾರಾಟಕ್ಕೆ ಇರುವಂತಹ ಜಾಗ ಇದು. ಸೊ ಟೋಟಲ್ ಇದು 2 ಎಕರೆ 1 ಕುಂಟೆ ಇದೆ, ಒಂದೇ ಫ್ಯಾಮಿಲಿ. ಇದು 1 ಎಕರೆ ಈ ಕಡೆ ಇದೆ, 1 ಎಕರೆ 1 ಕುಂಟೆ ಪಕ್ಕದಲ್ಲಿದೆ. ಸೊ ಇದು ಮಾರಾಟಕ್ಕೆ ಇರುವಂಥದ್ದು ಈ ಜಾಗ. ಇದರಲ್ಲಿ ಒಂದು ಬೋರ್ವೆಲ್ ಇದೆ, ಒಂದು ಪುಟ್ಟ ಮನೆ ಇದೆ. ಇದು ಒಂದು ಜನರಲ್ ಪ್ರಾಪರ್ಟಿ. ಇದು ವಂಶವೃಕ್ಷ ಬಂದು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಮತ್ತು ತಂಗಿ ಇಷ್ಟು ಜನ ಬರ್ತಾರೆ ಇದಕ್ಕೆ ಈ ಪ್ರಾಪರ್ಟಿಗೆ. ಒಂದು 10 ತೆಂಗಿನ ಮರ ಬರುತ್ತೆ ಈ ಪ್ರಾಪರ್ಟಿಯಲ್ಲಿ. ಇದು ನಂಜನಗೂಡು ಸಿಟಿಯಿಂದ ಟೆಂಪಲಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು ವಿಲೇಜ್ಗೆ ಹತ್ರ ಇದೆ, ಜೊತೆಗೆ ಇದು ಸೆಕ್ಯೂರಬಲ್ ಏರಿಯಾ. ಏಕೆಂದರೆ ಸುಮಾರು ಈ ಜಮೀನಿಂದ 1 ಕಿಲೋಮೀಟ್ರ್ ಅಂತರದಲ್ಲಿ ಒಂದು 3-4 ವಿಲೇಜ್ಗಳು ಬರುತ್ತೆ. ಪಕ್ಕಕ್ಕೆ ಊಟಿ ರೋಡ್ ಬರುತ್ತೆ. ಸೊ ಹಾಗಾಗಿ ಇದು ಎನಿ ಟೈಮು ಇದು ಸೆಕ್ಯೂರಬಲ್ ಇರುವಂತಹ ಏರಿಯಾ. ಸೊ ಕಲ್ಟಿವೇಷನ್ಗೆ ಆಲ್ರೆಡಿ ಕಲ್ಟಿವೇಷನ್ ಮಾಡಿ ಈಗ ಏನೋ ಬೆಳೆ ಹಾಕಲಿಕ್ಕೆ ರೆಡಿ ಮಾಡಿದ್ದಾರೆ. ಸೊ ಚಾನಲ್ ನೀರು ವರ್ಷದಲ್ಲಿ ಸುಮಾರು ಒಂದು 6-7 ತಿಂಗಳುಗಳ ಕಾಲ ಇರುತ್ತೆ. ಸೊ ಗ್ರೌಂಡ್ ವಾಟರ್ ಚೆನ್ನಾಗಿದೆ, ಇದು ಪೈಪ್ ಲೈನ್ ಮಾಡಿದ್ದಾರೆ. ಬಟ್ ಇದು ಸ್ಕೆಚ್ ಮಾಡಿದಾಗ ಬಹುಶಃ ಈ ಪೈಪ್ ಲೈನು ಈ ಕಡೆ ಹೋಗುತ್ತೋ ಈ ಕಡೆ ಬರುತ್ತೋ ಗೊತ್ತಿಲ್ಲ. ಯಾಕೆಂದರೆ ಇದುವರೆಗೂ ಇವರು ಜಾಯಿಂಟಲ್ಲಿ ಕಲ್ಟಿವೇಷನ್ ಮಾಡ್ತಾಯಿದ್ರು. ಬಟ್ ಇವ್ರಿಗೆ ಬೋರ್ವೆಲ್ ಇಲ್ಲ, ಈ ಲ್ಯಾಂಡ್ ತಗೊಳ್ಳೋರಿಗೆ ಮಾತ್ರ ಬೋರ್ ಬರುತ್ತೆ. ಇದು ಮೈಸೂರು ಏರ್ಪೋರ್ಟ್ಗೆ ಇಲ್ಲಿಂದ 18 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರಿ ಕೂಲ್ ಆಗಿರೋದು ಅಂತಂದ್ರೆ ವಂಗ ಮರ ಒಂದೇ. ಹಾಂ, ಈಗ